ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಾರ್ಗವಿ, ಪಡ್ಡುಲಿ ಉಪ್ಪಿತ್ತ ಇತ್ತಲ್ಲ ಮಾವ? ಆಕ್ಚುಲಿ ಪಡ್ಡು ಸೂಪರ್ ಅಲ್ವಾ ಅಮ್ಮ? ಸೂಪರ್ ಆಗಿತ್ತು. ಏನಿವಳು ಎಲ್ಲರೂ ಉಪ್ಪಿಲ್ಲ ಅಂದ್ರೆ ಇವಳು ಸೂಪರ್ ಆಗಿದೆ ಅಂತ ತಿಂದಲ್ಲ. ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಇವಳಲ್ಲೇನೋ ಬದಲಾವಣೆ ಆಗಿದೆ. ಇವಳು ಬದಲಾವಣೆಯಿಂದ ಒಳ್ಳೇದಾದ್ರೆ ಸಾಕು. ಇಲ್ಲ ಅಭಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ತುಳಸಿ ನೀನು ಸಿಗೋ ಚಾನ್ಸೇ ಕಾಣ್ತಿಲ್ಲ. ಕಾಣ್ತಿಲ್ಲ ಅಲ್ಲ, ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನೋಡಿದ್ರೆ ರಾಮ್ಗೆ ಜ್ಯೋತಿ ಸಿಗೋ ಥರ ಇಲ್ಲ. ಏನೋ ಇದೆಲ್ಲ ಸಿಗ್ತಾಳೆ ಚಿಕ್ಕಮ್ಮ, ಸಿಕ್ಕೇ ಸಿಗ್ತಾಳೆ. ಅಭಿ ಏನೋ ಹೇಳ್ತಿದ್ಯಾ ನೀನು? ನಾನು ನೋಡ್ತಾನೆ ಇದ್ದೀನಿ, ನೀನು ಒಂದಲ್ಲ ಒಂದು ಪ್ರಯತ್ನ ಮಾಡ್ತಾನೆ ಇದೀಯಾ. ಆದ್ರೆ ಎಲ್ಲ ಉಲ್ಟಾನೇ ಹೊಡಿತಾ ಇದೆ, ಯಾವುದು ವರ್ಕೌಟ್ ಆಗೋ ತರ ಕಾಣ್ತಾನೆ ಇಲ್ಲ. ನಿಮ್ಗೊಂದು ಗಾದೆ ಗೊತ್ತಾ ಚಿಕ್ಕಮ್ಮ? ಒಂದೇ ಮಳೆಯಲ್ಲಿ ಕೊಡೆ ಹಿಡಿದು ಅದ್ರ ಕ್ವಾಲಿಟಿ ಚೆಕ್ ಮಾಡಬಾರ್ದು. 16 ಸರಿ ಮಳೆಯಲ್ಲಿ ಕೊಡೆ ಹಿಡಿದು ಅದ್ರ ಕ್ವಾಲಿಟಿನ ಚೆಕ್ ಮಾಡಬೇಕು. ನಿಜ ಜೀವನದಲ್ಲೂ ಹಾಗೆ ಚಿಕ್ಕಮ್ಮ. ಒಂದು ಐಡಿಯಾ ಫ್ಲಾಪ್ ಆಯಿತು ಅಂತ ಎಲ್ಲ ಐಡಿಯಾ ಸರಿ ಇಲ್ಲ ಅಂತ ಸುಮ್ಮನೆ ಆಗಬಾರ್ದು. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು. ಒಂದಲ್ಲ ಒಂದಿನ ಫಲ ಸಿಗುತ್ತೆ. ಮತ್ತೀಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಚಿಕ್ಕಮ್ಮ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಕೇಳಿದ್ರಲ್ಲ, ಕೂತ್ಕೊಳ್ಳಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಬ್ಬೊಬ್ರಿಗೆ ಟ್ವಿಸ್ಟ್ ಕೊಟ್ರೆ ಚೆನ್ನಾಗಿರಲ್ಲ. ಎಲ್ರಿಗೂ ಸೇರಿಸಿ ಟ್ವಿಸ್ಟ್ ಕೊಡಬೇಕು. ಅದಕ್ಕೆ ನಾನು ಬೇರೆನೇ ಪ್ಲಾನ್ ಮಾಡಿದ್ದೀನಿ. ಅಭಿ, ಆ ಟ್ವಿಸ್ಟ್ ಆದ್ರೂ ಏನು? ಚಿಕ್ಕಮ್ಮ, ಏನಾಯ್ತು ಗಾಡಿಗೆ? ಇವನ್ ಮನೆ ಮುಂದೆ ಕೆಟ್ಟೋಗ್ಬೇಕಾ? ಪೆಟ್ರೋಲ್ ಇದೆಯಲ್ಲ, ಇವನು ಯಾಕೆ ನಮ್ಮನೆ ಮುಂದೆ ಬಂದು ನಿಂತಿದ್ದಾನೆ? ಜ್ಯೋತಿನ ಕರ್ಕೊಂಡು ಹೋಗಿ ಬಂದಿದ್ರೆ ನಮ್ಮ ಬಾವನ ಮನೆ ಹತ್ರಕ್ಕೆ ಹೋಗ್ಬೇಕಾಗಿತ್ತು. ನಮ್ಮನೆ ಮುಂದೆ ಬಂದು ಯಾಕೆ ನಿಂತವನೆ? ಯಾರಿಗೋಸ್ಕರ ಕಾಯ್ತಾ ಇದ್ದಾನೆ? ಏಯ್, ಅಯ್ಯೋ ನೋಡೇಬಿಟ್ಟ ನನ್ನ. ಏಯ್, ಇಲ್ಲೇನೋ ಮಾಡ್ತಾ ಇದೀಯಾ? ನಾನಾ ಭಜನೆ ಮಾಡ್ತಿದ್ದೆ. ನೋಡು, ಅತಿಯಾಗಿ ಮಾತಾಡಬೇಡ. ನೀನು ಬೇರೆ ಎಲ್ಲಾದರೂ ನಿಂತಿದ್ರೆ ನಾನು ನಿನ್ನ ಏನು ಕೇಳ್ತಾ ಇರಲಿಲ್ಲ. ಆದರೆ ನೀನು ನಿಂತಿರೋದು ನಮ್ಮನೆ ಮುಂದೆ. ಹೌದು, ನಮ್ಮ ಬೀದಿಲಿ ಕಳ್ಳರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಇಲ್ಲೇನು ಮಾಡ್ತಾ ಇದೀಯಾ? ನಾನೇನು ಇಲ್ಲಿ ನಿಧಿ ಸಿಗುತ್ತೆ ಅಂತ ನಿಂತಿಲ್ಲ. ಹೋಗ್ತಾ ಇದೆ, ಗಾಡಿ ಕೆಟ್ಟೋಯ್ತು, ಗಾಡಿ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಗಾಡಿ ಕೆಟ್ಟಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ತಲೆ ಮಾತ್ರ ಖಂಡಿತ ಕೆಟ್ಟಿದೆ. ಮೊದಲು ಈ ಊರು ಬಿಟ್ಟು ಹೋದರೆ ನಿನ್ನ ತಲೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಆ ಟೈಮ್ ಕೂಡ ತುಂಬ ಹತ್ತಿರ ಇದೆ. ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತೀನಿ.